ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಲವ್ಲಿ ಲಕ್ಷ್ಮಿ ಯೂಟ್ಯೂಬ್ ಚಾನೆಲ್. ಆಫ್ಟರ್ 2 ಮಂತ್ಸ್ ಊರಿಗೆ ಹೋಗೋದು ಖುಷಿ ಏನಿರುತ್ತಲ್ಲ, ಅದು ಮಸ್ತ್ ಇರತೈತಿ. ಏನೋ ಒಂದು ಒಳಗೆ ಫೀಲಿಂಗ್ ಅದು, ಮತ್ತು ದೀಪಾವಳಿ ಹಬ್ಬಕ್ಕೆ ಹೋಗೋದು ಅದೇನೋ ಒಂಥರ ಮಜಾ ಇರ್ತೈತಿ. ಸೊ ಅದನ್ನು ಫೀಲ್ ಮಾಡಿದವ್ರಿಗೇನೆ ಗೊತ್ತು. ಸೊ ಲೆಟ್ಸ್ ಗೋ ಟು ಹೋಮ್ ಟೌನ್ ಆ್ಯಂಡ್ ಅಲ್ಲಿ ಹೆಂಗೆ ಎಂಜಾಯ್ ಮಾಡಿದ್ವಿ. ನಾನು ಹೋದ ದಿನಾನೇ ಏನು ನಾವು ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿದ್ವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗ್ತೈತಿ. ಸೊ ಕೀಪ್ ವಾಚಿಂಗ್. ಕಂಗ್ರಾಚುಲೇಷನ್ ಲಕ್ಷ್ಮಿ. ಥ್ಯಾಂಕ್ ಯು ಸೋ ಮಚ್. ದೀಪಾವಳಿ ಹುಡುಗರೇ, ನಾನು ಹೇಳಿದ್ನಲ್ಲ ನಾನು ಹೋದ ದಿನಾನೇ ಒಂದು ಪ್ರೋಗ್ರಾಮ್ ಇತ್ತು. ಅದು ಏನಂತಂದ್ರೆ ಅಪ್ಪಾಜಿ 60th ಬರ್ತ್ಡೇ ಇತ್ತು, ಡೈಮಂಡ್ ಜೂಬ್ಲಿ. ಅದಕ್ಕೆ ನಾವು ಪ್ರಿಪ್ರೇಷನ್ ಅಂತೂ ಮಸ್ತ್ ಮಾಡ್ಕೊಂಡಿದ್ವಿ. ಇನ್ನು ಈ ವಿಡಿಯೋದೊಳಗೆ ನೋಡ್ರಿ ಗೊತ್ತಾಗ್ತಿತ್ತು ನಾವು ಹೆಂಗೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ, ಹೆಂಗೆ ಡೆಕೋರೇಟ್ ಮಾಡಿದ್ವಿ ಅಂತ. 60 ವರ್ಷ. ಸೊ ಅದರಲ್ಲಿ ಒಂದು 30-32 ವರ್ಷ ಅವ್ರ ಜಾಬ್ ಸರ್ವಿಸ್ ಆಗಿರ್ತೈತಿ. ಮ್ಯಾಕ್ಸಿಮಮ್ ಅಪ್ರಾಕ್ಸಿಮೇಟ್ 30-35 ಇಯರ್ಸ್ ಅಂತ ಅನ್ಕೋರಿ. ಸೊ ಜಾಬ್ ಸರ್ವಿಸ್ ಅಂತಂದರೆ ಯಾವುದೂ ಒಂದು ಈಸಿ ಅಲ್ಲ. ಎಷ್ಟು ಚಾಲೆಂಜಸ್ಸನ್ನು ಫೇಸ್ ಮಾಡಿರ್ತಾರೆ, ಡಿಫಿಕಲ್ಟೀಸನ್ನು ಫೇಸ್ ಮಾಡಿರ್ತಾರೆ. ಸೊ ನನಗೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವ್ರದ್ದೆಲ್ಲ ಒಂದು ಸ್ವೀಟ್ ಮೆಮೊರೀಸ್ ಆಗಲಿ, ಎಲ್ಲ ಮೂಮೆಂಟ್ಸು, ಎಲ್ಲ ಫೀಲ್ ಇರುವಂಥ ಒಂದು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿ ಒಂದು ಫ್ರೇಮಲ್ಲಿ ನಾವು ಅದನ್ನು ಮೆಮೊರೀಸ್ನ ರೀಕ್ರಿಯೇಟ್ ಮಾಡಬೇಕು ಅನ್ನೋದು ತುಂಬ ಇತ್ತು ನಮ್ಗೆ. ಸೊ ಅದನ್ನು ನಾವು ಸಕ್ಸಸ್ಫುಲ್ಲಾಗಿ ಮಾಡಿದ್ವಿ ಕೂಡ. ಹಿಯರ್ ಇಟ್ ಈಸ್. ನಾಳೆ ತಿನ್ನೋ, ಏನೋ ಉಳಿದಿರ್ತದ. ಟಿನ್ ಟಿನ್ ಟಿಡನ್ ಟಿಡಿನ್ ಹಾಕ್ತೀನಿ ಇವಾಗ. ಬೌದ್ರ ಬಾಯ್. ಗೊತ್ತಾಗ್
ಟ್ರಾನ್ಸ್ಫರ್ ಆದ ಒಂದು ಅರ್ಧ ತಲೆ ಅದ್ಗೆ ಒಂದು ಬಂಗಾರ ಹಾಕಿರ್ಲಿಲ್ಲ. ಮೊನ್ನೆ ಒಬ್ಬ ಒಂದು ಒಬ್ರು ಯಾರು ಇದನ್ನು ಓಪನ್ ಮಾಡಿ ತೋರಿಸಲ. ಏನದು? ಇದು ಡೈಮಂಡ್. ತೋರಿಸು. ಉಬ್ಬಿಲ್ಲ, ಉಬ್ಬಿಸಿಲ್ಲ ಅದನ್ನು. ಉಬ್ಬಿಸಿಲ್ಲ ಅವಾಗ. ಹ್ಞೂ. ನವಂಬರ್ ಪೂರ ಬರೆದ್ರೆ ಇಲ್ಲೆಲ್ಲ ಜಾಸ್ತಿ ಒಂದೊಂದು ತೋರಿಸಿ. ಎಂಡಿ ಅಂತಂದೇನ? ಹ್ಞೂ. ಬಂತು. ನಿನ್ನೆ ಅಲ್ದ ಮಾನ್ನೆ ರಾತ್ರಿ ಅವತ್ತು ರಾತ್ರಿ ಹೋಗಿದ್ರು ಅವತ್ತೇ ಮುಚ್ಚಿ. ಏನದು ಹೆಚ್ಚು ಇವಾಗ ನಾವು ಪ್ರಿಪ್ರೇಷನ್ ಅಂತೂ ಸ್ಟಾರ್ಟ್ ಮಾಡಿದ್ವಿ. ಆಫ್ಟರ್ನೂನಿಂದನೇ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಎಲ್ಲಿ ನಾವು ಇದನ್ನು ಸೆಟ್ ಮಾಡಿದ್ರೆ ಹೆಂಗೆ ಚೆಂದ ಕಾಣ್ತೈತಿ ಅಂತ. ಇವಾಗ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಈ ವಿಡಿಯೋ ಫುಲ್ ನೋಡಿರಿ. ಪ್ರಿಪ್ರೇಷನ್ ಆಗಲಿ, ಬರ್ತ್ಡೇ ಹೆಂಗೆ ನಾವು ಸೆಲೆಬ್ರೇಟ್ ಮಾಡಿದ್ವಿ ಈ ವಿಡಿಯೋದೊಳಗೆಲ್ಲ ಐತಿ. ಸೊ ಯಾ ಸಂಬರ್ತಾ
ಸಾಕೆ ತಂಗಿಗೆ. ಹೇಳಿದ್ದೀರಾ ನಿಮ್ಮಪ್ಪ ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ.